ಈಗ ಉತ್ತರ ಆರಾಧನೆಯ ಸಂಭ್ರಮ ರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಈ ಒಂದು ಸಂಭ್ರಮದ ಕ್ಷಣಗಳು ಹೇಗಿದೆ ನೋಡ್ಕೋಬಾರಣ ಮಂತ್ರಾಲಯದಲ್ಲಿ ಇಂದು ರಾಯರ ಉತ್ತರಾಧನೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ಭಕ್ತರ ದಂಡು ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ತೊಂದನೇ ಆರಾಧನಾ ಮಹೋತ್ಸವ ಅದ್ಧೂರಿಯಾಗಿ ನಡೆಸಲಾಗ್ತಿದೆ ಇಂದಿನ ಉತ್ತರಾಧನೆಯಿಂದ ಮಹಾರಥೋತ್ಸವದ ಮೂಲಕ ಕಳೆಗಟ್ಟಲಿದೆ ಈ ದಿನ ರಾಯರು ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿಯ ರೂಪದಿಂದ ಹೊರಪ್ರಕಾರದಲ್ಲಿ ಬರ್ತಾರೆ ಭಕ್ತರಿಗೆ ರಾಜಬೀದಿಯಲ್ಲಿ ದರ್ಶನ ಕೊಡ್ತಾರೆ ಎಂಬ ನಂಬಿಕೆ ಇದೆ ರಾಯರು ರಥರೂಢರಾಗುವಾಗ ಮೊದಲು ಬೃಂದಾವನದ ಸನ್ನಿಧಾನದಲ್ಲಿ ವಸಂತೋತ್ಸವ ನಡೆಯುತ್ತೆ ರಾಮದೇವರು ಮತ್ತು ಎಲ್ಲಾ ಬೃಂದಾವನಗಳಿಗೂ ಕೂಡ ಗುಲಾಲ್ ಸಮರ್ಪಣೆ ಮಾಡುವ ಮೂಲಕ ವಸಂತೋತ್ಸವವನ್ನು ಆಚರಿಸಲಾಗುತ್ತೆ ಬಳಿಕ ಮಂಗಳಾರತಿಯನ್ನು ಮಾಡಿ ಗುರುರಾಯರು ಪ್ರಹ್ಲಾದ ರಾಜರ ರೂಪದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಬಂದು ಮೆರವಣಿಗೆಯಲ್ಲಿ ಬಂದು ರಥರೂಢರಾಗ್ತಾರೆ ಮಹಾರಥೋತ್ಸವದ ದಿನದ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ರಥದಲ್ಲಿ ಕುಳಿತು ಭಕ್ತರಿಗೆ ಅನುಗ್ರಹದ ಸಂದೇಶವನ್ನು ನೀಡುತ್ತಾರೆ ಉತ್ಸವ ಮೂರ್ತಿಯ ರೂಪದಿಂದ ಒಂದು ಹೊರ ಪ್ರಾಕಾರದಲ್ಲಿ ಬರ್ತಾರೆ ಭಕ್ತರಿಗೆ ರಾಜಬೀದಿಯಲ್ಲಿ ದರ್ಶನವನ್ನು ಕೊಡ್ತಾರೆ ಹೊಸದಾಗಿ ನಿರ್ಮಾಣವಾದ ಮಧ್ವ ಮಾರ್ಗದ ಮೂಲಕವಾಗಿ ನಮ್ಮ ಈ ಒಂದು ಪ್ರಧಾನವಾದ ರಥ ಬೀದಿ ಅಂತ ಏನಿದೆ ಆ ಬೀದಿಯವರೆಗೆ ಹೋಗಿ ಸರ್ಕಲ್ನಿಂದ ಸುತ್ತಾಕೊಂಡು ರಥವನ್ನು ತರತಕ್ಕಂತ ಕ್ರಮ ಗುಲಾಲು ಬುಕ್ಕಿಟ್ಟನ್ನು ಸಮರ್ಪಣೆ ಮಾಡುವುದರ ಮೂಲಕ ಮಂಗಳಾರ್ತಿ ಮಾಡಿ ನಂತರದಲ್ಲಿ ರಥಾದಿರೂರಾಗ್ತಾರೆ ರಾಯರು ಪ್ರತಿನಿತ್ಯದಲ್ಲಿ ಅಂತರ್ಮುಖಿಯಾಗಿ ಜಪತಪ ಮಾಡ್ತಾ ಇರ್ತಾರೆ ಉತ್ತರಾಧನೆಯ ದಿನ ಬಹಿರ್ಮುಖವಾಗಿ ತಮ್ಮ ದೃಷ್ಟಿಯನ್ನ ಭಕ್ತರ ಕಡೆಗೆ ಹರಿಸ್ತಾರೆ ಭಕ್ತರ ಬೇಡಿಕೆಯನ್ನ ಈಡೇರಿಸ್ತಾರೆ ಅನ್ನುವ ಪ್ರತೀತಿ ಇದೆ ಹೀಗಾಗಿ ಉತ್ತರಾಧನೆಯ ದಿನ ರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ರಾಯರ ಮಠಕ್ಕೆ ಬರ್ತಾರೆ ಮಠದ ಏನಾದರೂ ಅಧಿಕೃತ ಘೋಷಣೆಗಳು ಇತ್ತು ಅಂದ್ರೆ ಆ ರಥದಲ್ಲಿ ಸ್ವಾಮಿಗಳು ಆ ದಿನ ಮಾಡ್ತಾರೆ ಮೂರು ದಿನಗಳು ಕೂಡ ರಾಯರು ಪ್ರತಿನಿತ್ಯದಲ್ಲೂ ಅಂತರ್ಮುಖವಾಗಿ ಒಳಗಡೆಗೆ ಜಪತಪಗಳನ್ನು ಮಾಡ್ತಾ ಇದ್ರೆ ಈ ಮೂರು ದಿನಗಳು ಮಾತ್ರ ತಮ್ಮ ದೃಷ್ಟಿಯನ್ನು ಬಹಿರ್ಮುಖವಾಗಿ ಹಾಕ್ತಾರೆ ಭಕ್ತರ ಕಡೆಗೆ ಹರಿಸ್ತಾರೆ ಅವರಿಗೆ ತಮ್ಮ ಇಷ್ಟಗಳನ್ನ ಈಡೇರಿಸತಕ್ಕಂಥ ಅನುಗ್ರಹ ಮಾಡ್ತಾರೆ ಇನ್ನು ಮಹಾರಥೋತ್ಸವದ ವೇಳೆ ವಿವಿಧೆಡೆಯಿಂದ ಆಗಮಿಸುವ ಭಜನಾ ಮಂಡಳಿಗಳು ಕಲಾ ತಂಡಗಳು ರಾಜಬೀದಿಗಳಲ್ಲಿ ರಥೋತ್ಸವಕ್ಕೆ ಮೆರುಗು ನೀಡುತ್ತೆ ಹೆಲಿಕಾಪ್ಟರ್ ಮೂಲಕ ಪ್ರತಿ ವರ್ಷದಂತೆ ರಥಕ್ಕೆ ಪುಷ್ಪವೃಷ್ಟಿಯನ್ನ ಮಾಡಲಾಗುತ್ತೆ ಈ ಮೂಲಕ ರಾಯರ ಆರಾಧನೆಯ ಮುಖ್ಯ ಮೂರು ದಿನಗಳು ಮುಕ್ತಾಯವಾಗುತ್ತೆ ಇಷ್ಟಲ್ಲದೆ ಸಪ್ತರಾತ್ರೋತ್ಸವದ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನಾರರವರೆಗೂ ಮಠದಲ್ಲಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಕ್ಯಾಮರಾಮನ್ ಎಲ್ಲಪ್ಪ ಜೊತೆ ವಿಜಯ್ ಪಬ್ಲಿಕ್ ಟಿವಿ ರಾಯಚೂರು